ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸೊ ಎಲ್ಲರೂ ಕೂಡ ಕೆ ಸಿಇಿ ಎಕ್ಸಾಮಿನೇಷನ್ ಸಕ್ಸಸ್ಫುಲ್ ಆಗಿ ಮುಗಿಸಿದಿರಿ ಅದರಲ್ಲೂ ಕೆಮಿಸ್ಟ್ರಿ ಎಕ್ಸಾಮ್ ಏನಿದೆ ಅದು ಬಹಳ ಈಸಿ ಇತ್ತು ಅನ್ನೋ ಒಂದು ಫೀಡ್ಬ್ಯಾಕ್ ಅನ್ನ ನಮ್ಮ ಸ್ಟೂಡೆಂಟ್ಸ್ಗಳು ಕೊಟ್ಟಿರುವಂಥದ್ದು ನಿಮ್ದು ಕೂಡ ಅದ ಅಂತ ಅನ್ಕೋತೀನಿ ಸೊ ಹಾಗೇನಾದ್ರೂ ನಿಮಗೂ ಯಾವ ರೀತಿ ನಿಮ್ಮ ಎಕ್ಸಾಮಿನೇಷನ್ ಅನಿಸ್ತು ನಿಮಗೆ ಮತ್ತೆ ನನ್ನ ಒಂದು ಮಾಕ್ ಟೆಸ್ಟ್ ಸೀರೀಸ್ ಅನ್ನು ಯಾರ್ಯಾರು ಪರ್ಚೇಸ್ ಮಾಡಿದ್ರು ಅದರಿಂದ ನಿಮಗೆ ಹೆಲ್ಪ್ ಆಯ್ತಾ ಅನ್ನೋದನ್ನ ಒಂದು ಜೆನ್ಯೂನ್ ಫೀಡ್ಬ್ಯಾಕ್ ಸೊ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳಿ ನನಗೇನು ಬೇಜಾರಿಲ್ಲ ಬಟ್ ಆದ್ರೆ ದಯವಿಟ್ಟು ಆಯ್ತು ಅಂತ ಹೇಳಿ ಸೊ ದ್ಯಾಟ್ ಅದರ್ ಸ್ಟೂಡೆಂಟ್ಸ್ ಕ್ಯಾನ್ ಸಿ ದಾಟ್ ಸೊ ನಿಮ್ಮ ಜೂನಿಯರ್ಸ್ ಅದನ್ನ ನೋಡಬಹುದು ಸೊ ನಿಮ್ಮ ಗೆ ನನ್ನ ಚಾನಲ್ ಸಜೆಸ್ಟ್ ಮಾಡಿ ನನ್ನ ಆ್ಯಪ್ ಸಜೆಸ್ಟ್ ಮಾಡಿ ನಿಮ್ಗೆ ಏನಾದರೂ ಇದರಿಂದ ಹೆಲ್ಪ್ ಆಯಿತು ಅಂತ ಅಂದ್ರೆ ಮಾತ್ರ ಅದರ್ವೈಸ್ ಸೊ ಈ ಚಾನಲ್ ಚೂರು ಚಲೋ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಅನೌನ್ಸ್ ಮಾಡಿ ನನಗೇನು ಬೇಜಾರಿಲ್ಲ ಸೊ ಯುವರ್ ಹಾನೆಸ್ಟ್ ಫೀಡ್ಬ್ಯಾಕ್ ವಿಲ್ ಮೇಕ್ ಮೀ ಟು ಇಂಪ್ರೂವ್ ದ ಕಂಟೆಂಟ್ ಇನ್ ಮೈ ಚಾನಲ್ ಅಂಡ್ ಇನ್ ಮೈ ಆಪ್ ಎಸ್ ಈಗ ನಾನು ನಿಮಗೆ ಹೇಳ್ತಾರೆ ಇರೋದ್ ಬಿ ಫೋರ್ ಕ್ವಶನ್ ನ ಅಂದ್ರೆ ಬಿ ಫೋರ್ ವರ್ಷನ್ನ ಸೊ ಈ ಒಂದು ಕೀ ಆನ್ಸರ್ಸ್ ಗೊತ್ತಿರ್ಲಿ ಬಿ ಫೋರ್ ಅನ್ನ ನಾನು ಹೇಳ್ತಾ ಇದೀನಿ ಸೊ ನಾನು ಇದನ್ನ ಸಾಲ್ವ್ ಮಾಡಿ ನಾನು ನಿಮಗೆ ಹೇಳ್ತಾ ಇರೋದು ಸೊ ಕ್ವಶನ್ ಸೇಮ್ ಇರ್ತದೆ ಆಪ್ಷನ್ಸ್ ಎ ಬಿ ಸಿ ಡಿ ಇಂಟರ್ಚೇಂಜ್ ಆಗಿರ್ಬೋದು ಸೊ ನಿಮ್ಮ ಒಂದು ಕ್ವಶನ್ ಪೇಪರ್ ನ ಈ ಒಂದು ಆನ್ಸರ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಸೊ ಇದು ಕೆಮಿಸ್ಟ್ರಿ ಬಿ ಫೋರ್ ಕೋಡ್ ನಂಬರ್ ಆನ್ಸರ್ಸ್ ಸೊ ಕ್ವಿಕ್ ಆಗಿ ಆನ್ಸರ್ಸ್ ಅನ್ನು ನೋಡೋಣಂತೆ ಫಸ್ಟ್ ಕ್ವಶನ್ ನೋಡಿ ವಿಚ್ ಆರ್ ದ ಫಾಲೋವಿಂಗ್ ಕರೆಕ್ಟ್ ಅಂತ ಇದೆ ಕ್ರೋಮಿಯಂ ಮೋರ್ ದನ್ ಮ್ಯಾಂಗನೀಸ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಎರಡನೇದಾಗಿ ಬ್ಯಾಲೆನ್ಸಿಂಗ್ ಆಫ್ ರಿಯಾಕ್ಷನ್ ಕೇಳಿದ್ರು ಸೊ ಆನ್ಸರ್ ಇಸ್ ಏಟ್ ಈಸ್ ಟು ಸಿಕ್ಸ್ ಸೊ ಎಮ್ ಎನ್ ಓ ಫೋರ್ ಮೈನಸ್ ಏಟ್ ಬರ್ತದೆ ಎಸ್ ಓ ಫೋರ್ ಟು ಮೈನಸ್ ಸಿಕ್ಸ್ ಬರ್ತದೆ ಎಸ್ ದೆನ್ ವಿಚ್ ಫಾರ್ಮುಲಾ ಅಂಡ್ ನೇಮ್ ಕಾಂಬಿನೇಷನ್ ಇಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಇಸ್ ಇನ್ ಇನ್ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಇ ಎನ್ ಇರೋದಕ್ಕೆ ಇಲ್ಲಿ ಬಿಸ್ ಅಂತ ಬರಬೇಕಿತ್ತು ಸೊ ಡೈ ಅಂತ ಬರೆದಿದ್ದಾರೆ ಸೊ ಇಟ್ ಇಸ್ ಇನ್ಕರೆಕ್ಟ್ ಸೊ ಆನ್ಸರ್ ಇಸ್ ಎ ಅದಾದ್ಮೇಲೆ ಫೋರ್ತ್ ಒನ್ ನೋಡಿ ವಿಚ್ ದ ಫಾಲೋವಿಂಗ್ ಇಸ್ ಮೋರ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಅಂತ ಕೇಳಿದಾರೆ ಸೊ ಡಿ ಸೆವೆನ್ ಹೈಸ್ಪೀನ್ ಅನ್ಪೇಡ್ ಎಲೆಕ್ಟ್ರಾನ್ ಜಾಸ್ತಿ ಬರುವಂತದ್ದು ಸೊ ಡಿ ಸೆವೆನ್ ಅಂತಂದ್ರೆ ಟಿ ಟು ಜಿ ಆರು ಎಲೆಕ್ಟ್ರಾನ್ ಮತ್ತೆ ಇ ಜಿ ಸಾರಿ ಟಿ ಟು ಜಿ ದಲ್ಲಿ ಮೂರ್ ಹಾಕಿಬಿಟ್ಟು ಮೇಲ್ಗಡೆ ಇ ಜಿ ದಲ್ಲಿ ಎರಡು ಹಾಕಿಬಿಟ್ಟು ಮತ್ತೆ ಸೊ ಕೆಳಗಡೆ ಟಿ ಟು ಜಲ್ಲಿ ಸೊ ಐದ್ ಆದ್ಮೇಲೆ ಆರ್ನೇದ್ ಹಾಕುವಂಥದ್ದು ಸೊ ಇಲ್ಲಿ ಫೋರ್ ಅನ್ಪೇಡ್ ನಿಮಗೆ ಸಿಗುವಂಥದ್ದು ಹೌದಾ ಸೊ ಬಿಕಾಸ್ ಆಫ್ ದಾಟ್ ರೀಸನ್ ರಿಮೆಂಬರ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ ಸೆವೆನ್ ರಿಮೆಂಬರ್ ಸೊ ಡಿ ಸೆವೆನ್ ಕೇಸ್ ನಲ್ಲಿ ಸೊ ಸಾರಿ ತ್ರೀ ಅನ್ಪೇಡ್ ನಿಮಗೆ ಇಲ್ಲಿ ಸಿಗುವಂಥದ್ದು ಮ್ಯಾಕ್ಸಿಮಮ್ ತ್ರೀ ಬರ್ತದೆ ಇದರಲ್ಲಿ ಟೂ ಬರ್ತದೆ ಸೊ ಡಿ ನೈನ್ ಅಲ್ಲಿ ಒನ್ ಬರ್ತದೆ ಡಿ ಸಿಕ್ಸ್ ಅಲ್ಲಿ ಲೋ ಸ್ಪಿನ್ ಅಂತ ಇರೋದಕ್ಕೆ ಜೀರೋ ಬರ್ತದೆ ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ ಸೆವೆನ್ ಕರೆಕ್ಟ್ ಆರ್ಡರ್ ಆಫ್ ಬೇಸಿಕ್ ಬೇಸಿಕ್ ನೇಚರ್ ನೋಡಿ ಬೇಸಿಕ್ ನೇಚರ್ ನೋಡಿ ಆನ್ಸರ್ ಎನ್ ಎಸ್ ತ್ರೀ ಸ್ಟ್ರಾಂಗ್ ಬೇಸಿಕ್ ಹೋದ ಸೊ ಎನ್ ಎಸ್ ತ್ರೀ ಪಿ ಎಸ್ ತ್ರೀ ಎಸ್ ಎಸ್ ತ್ರೀ ಎಸ್ ಪಿ ಎಸ್ ತ್ರೀ ಬಿ ಇಸ್ ದ ಆಪ್ಷನ್ ಸೊ ಎಜಿ ಏನ್ ಹೋದ್ರಿ ಡೈರೆಕ್ಟ್ಲಿ ಫ್ರಮ್ ಟೆಕ್ಸ್ಟ್ ಬುಕ್ ಇದು ಸೊ ಆನ್ಸರ್ ಇಸ್ ಎಸ್ ತ್ರೀ ಪಿ ಓ ಟು ರಿಮೆಂಬರ್ ಇನ್ ಸಾಲಿಡ್ ಸ್ಟೇಟ್ ಪಿ ಸಿಎಲ್ ಫೈ ಇದು ಕೂಡ ಡೈರೆಕ್ಟ್ಲಿ ಫ್ರಮ್ ಟೆಕ್ಸ್ಟ್ ಬುಕ್ ನನ್ನ ಒಂದು ಮಾರ್ಕ್ ಟೆಸ್ಟ್ ಅಲ್ಲೂ ಕೂಡ ಈ ಕ್ವಶನ್ ಇತ್ತು ಪಿ ಸಿ ಎಲ್ ಫೋರ್ ಪ್ಲಸ್ ಪಿ ಸಿ ಎಲ್ ಸಿಕ್ಸ್ ಮೈನಸ್ ದೆನ್ ಇದು ನನಗೆ ಅನಿಸ್ತಾ ಇದೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡುವಂಥದ್ದು ಯಾಕಂದ್ರೆ ವಿಚ್ ಡಸ್ ನಾಟ್ ಹ್ಯಾವ್ ಎನ್ ಮೈನಸ್ ಒನ್ ಡಿ ಟೆನ್ ಎನ್ ಎಸ್ ಟು ಅಂತ ಬರ್ತಾ ಇದೆ ಕಾಪರ್ ಈಸ್ ಕರೆಕ್ಟ್ ಇದರಲ್ಲಿ ಓಕೆ ಸೊ ಡಸ್ ನಾಟ್ ಹ್ಯಾವ್ ಬಿಕಾಸ್ ಇದ್ರಲ್ಲಿ ಇರುವಂತದ್ದು ಸೊ ತ್ರೀ ಡಿ ಟೆನ್ ಮತ್ತೆ ಫೋರ್ ಎಸ್ ಒನ್ ಬರ್ತಾ ಇದೆ ಫೋರ್ ಎಸ್ ಟು ಬರ್ತಾ ಇಲ್ಲ ಆದ್ರೆ ಜಿಂಕ್ ಏನಿದೆ ಅದು ರಾಂಗ್ ಜಿಂಕ್ ತ್ರೀ ಡಿ ಟೆನ್ ಫೋರ್ ಬರ್ತದೆ ಹೌದಾ ಸೊ ಇಲ್ಲಿ ಯಾವ ಒಂದು ಗಳು ಸೆಟ್ ಆಗ್ತಾ ಇಲ್ಲ ಕ್ಯಾಡ್ಮಿಯಂ ಮರ್ಕ್ಯೂರಿ ಅಂತ ತ್ರೀ ಡಿ ಟೆನ್ ಫೋರ್ ಎಸ್ಟ್ ಅಂದ್ರೆ ಡಿ ಟೆನ್ ಎಸ್ ಇದೆ ಜಿಂಕ್ ಕ್ಯಾಡ್ಮಿಯಂ ಆಲ್ಸೋ ಮರ್ಕ್ಯೂರಿ ಸಿ ಎನ್ ಅಂದ್ರೆ ಕೊಪರ್ನೀಷಿಯಂ ಅದು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ಇದರಲ್ಲಿ ಸೊ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಬೇಕು ಏಡ್ತ್ ಒನ್ ನನ್ನ ಪ್ರಕಾರ ರಾಂಗ್ ಇದೆ ನೈನ್ತ್ ಒನ್ ನೋಡಿ ಎಸ್ ಪಿ ತ್ರೀ ಟು ಎಸ್ ಪಿ ಟು ಬರ್ತದೆ ಸೊ ಟೆಂತ್ ಒನ್ ಸೊ ತ್ರೀಸ್ ಫೋರ್ ಸೆವೆಂಟಿ ಫೈವ್ ಅಂಡ್ ತ್ರೀ ಟೆನ್ ಬರ್ತದೆ ಯಾಕಂದ್ರೆ ವೈಲೆಟ್ ಕಲರ್ ಏನಿದೆ ಅದು ಅರೌಂಡ್ ತ್ರೀ ಟೆ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ನಾನೋಮೀಟರ್ ಅರೌಂಡ್ ಇರ್ತದೆ ಸೊ ಇದು ಕೂಡ ಆನ್ಸರ್ ಕರೆಕ್ಟ್ ಇದೆ ಸೊ ಲೆವೆಂತ್ ಒನ್ ನೋಡಿ ಅರ್ಗನಮೆಟಲ್ ಕಂಪೌಂಡ್ ಅಂತ ಕೇಳಿದರೆ ಕಾರ್ಬನ್ ಮತ್ತೆ ಮೆಟಲ್ ಬಾಂಡ್ ಇರಬೇಕು ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ ಸೊ ಇದರಲ್ಲಿ ನೋಡಿ ಬ್ಯೂಟ್ ಟೂ ಆಲ್ ಬ್ಯೂಟ್ ಅನ್ ಟೂ ಆಲ್ ಏನಿದೆ ಇದು ಡೆಕ್ಸ್ಟ್ರೋ ಮತ್ತೆ ಲಿವರ್ ರೊಟೇಟರ್ ಇದರಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಚೇಂಜ್ ಆಗುವುದಿಲ್ಲ ಬಾಯ್ಲಿಂಗ್ ಪಾಯಿಂಟ್ ಸೇಮ್ ಇರ್ತದೆ ಬಿ ಇಸ್ ದ ಆನ್ಸರ್ ಸೊ ತರ್ಟೀನ್ ಕ್ವಶನ್ ಅಲ್ಲಿ ನೋಡಿ ಬಹಳ ಇಂಪಾರ್ಟೆಂಟ್ ಲೀಥಿಯಂ ಹೈಡ್ರೈಡ್ ಹಾಕಿದಾಗ ಇಲ್ಲಿ ಸಿ ಎಸ್ ಟು ಸಿ ಎಸ್ ಸಿ ಅನ್ ಬರ್ತದೆ ಸಿ ಎಸ್ ಟು ಎಸ್ ಟು ಆಗ್ತದೆ ಸಿ ಸೊ ಇಸ್ ಆನ್ಸರ್ ಪಿ ಅಂಡ್ ಆರ್ ಅಂತ ಇದು ಕೇಳಿದೊಸಿಷನ್ ಐಸೋಮರ್ ಇದು ನನ್ನ ಒಂದು ಕ್ವಶನ್ ಅಲ್ಲೂ ಕೂಡ ಇತ್ತು ಹೌದಾ ಇಲ್ಲಿ ನಿಮಗೆ ಸೆಕೆಂಡರಿ ಆಲ್ಕೋಹಾಲ್ ಬರ್ತದೆ ಆರ್ ಅಲ್ಲಿ ಪ್ರೈಮರಿ ಆಲ್ಕೋಹಾಲ್ ಬರ್ತದೆ ಪೊಸಿಷನ್ ಐಸೋಮರ್ ಇಸ್ ಕರೆಕ್ಟ್ ಅಂಡ್ ಇಲ್ಲಿ ಡಸ್ ನಾಟ್ ಅಂಡರ್ ಗೋ ಫೆಡಲ್ ಕ್ರಾಪ್ಸ್ ರಿಯಾಕ್ಷನ್ ಡೈರೆಕ್ಟ್ ಕ್ವಶನ್ ಇದು ನೋಡಿ ಬಹಳ ಸಿಂಪಲ್ ಇದೆ ಈತರ್ ರಿಯಾಕ್ಟ್ ವಿತ್ ಎಚ್ ಐ ಟು ಫಾರ್ಮ್ ಫಿನಾಲ್ ಫಿನೋಲ್ ಮತ್ತೆ ಎಚ್ ಎನ್ ರಿಯಾಕ್ಟ್ ಆದಾಗ ಪಿಕ್ರಿಕ್ ಆಸಿಡ್ ಬರ್ತದೆ ಒಂದೇ ಆಪ್ಷನ್ ಇರೋದು ಬಿ ಸೆವೆಂಟೀನ್ ಅಲ್ಲಿ ಮೇಜರ್ ಪ್ರಾಡಕ್ಟ್ ಆಸ್ಪಿಲಿನ್ ಬರ್ತದೆ ಡೈರೆಕ್ಟ್ ಕ್ವಶನ್ ಸೊ ಬೆಸ್ಟ್ ರಿಯೇಜೆಂಟ್ ಫಾರ್ ಆಕ್ಸಿಡೈಸಿಂಗ್ ಪ್ರೈಮರಿ ಆಲ್ಕೋಹಾಲ್ ಟು ಅಲ್ಡಿಸ್ ಪಿ ಸಿ ಸಿ ನೈನ್ಟೀನ್ ಅಲ್ಲಿ ಫಸ್ಟ್ ರಿಯಾಕ್ಷನ್ ನೋಡಿ ಎಸ್ ಎಚ್ ಎಲ್ ಇದೆ ಅಂದ್ರೆ ಸ್ಟೀಫನ್ ರಿಯಾಕ್ಷನ್ ಬರ್ತದೆ ಎರಡನೇದು ರಿಯಾಕ್ಷನ್ ಸೊ ಆನ್ಸರ್ ಇಸ್ ಡಿ ಸಾರಿ ಬಿ ದೆನ್ ಇನ್ ದ ರಿಯಾಕ್ಷನ್ ಇಲ್ಲಿ ನೋಡಿ ಇದು ಬಹಳ ಬಹಳ ಇಂಪಾರ್ಟೆಂಟ್ ಎಚ್ ಬಿ ಎಫ್ ಫೋರ್ ಅನ್ನು ಹಾಕಿದ್ರೆ ಮಾತ್ರ ನಿಮಗೆ ಈ ಪ್ರಾಡಕ್ಟ್ ಬರ್ತದ ಸೊ ಬಿ ಎಫ್ ಥ್ರೀನು ಇದೆ ಬಟ್ ಬಿ ಎಫ್ ತ್ರೀ ಆನ್ಸರ್ ಆಗೋದಿಲ್ಲ ಆನ್ಸರ್ ಇಸ್ ಸಿ ಥೈರಾಕ್ಸಿನ್ ಇಸ್ ದ ಡೆರಿವೇಟಿವ್ ಆಫ್ ಟೈರೋಸಿನ್ ಅಮೈನೋ ಆಸಿಡ್ ದೆನ್ ಸುಕ್ರೋಸ್ ಇಸ್ ಎಕ್ಸ್ಟ್ರೋಟೇಟರಿ ವಿಚ್ ಕನೋಟ್ ಇನ್ ಟು ಲಿವರ್ಟರಿ ಆಫ್ಟರ್ ಹೈಡ್ರಾಲೋಸಿಸ್ ಬಿಕಾಸ್ ಲಿವರ್ೋಟೇಷನ್ ಆಫ್ ಫ್ರೋಸ್ ಇಸ್ ಮೋರ್ ಆನ್ಸರ್ ಇಸ್ ಬಿ ಟ್ವೆಂಟಿ ತರ್ಡ್ ಕ್ವಶನ್ ಬಹಳ ಸಿಂಪಲ್ ಇದೆ ಆನ್ಸರ್ ಇಸ್ ಬಿ ಟ್ವೆಂಟಿ ಫೋರ್ತ್ ಕ್ವಶನ್ ಸೊ ಪಿ ಎಚ್ ಬಿ ಬರ್ತದೆ ಇದರಲ್ಲಿ ಹೌದಾ ಆನ್ಸರ್ ಇಸ್ ಬಿ ಟ್ವೆಂಟಿ ಫಿಫ್ತ್ ಕ್ವೆಶನ್ ನೋಡಿ ಬಹಳ ಸಿಂಪಲ್ ಇದೆ ಆನ್ಸರ್ ಇಸ್ ಬಿ ಟ್ವೆಂಟಿ ಸಿಕ್ಸ್ ಕ್ವಶನ್ ಆಸ್ಪಿರಿನ್ ಬರ್ತದೆ ನಾನ್ ಆರ್ಕೋಟಿಕ್ ಅನಾಲಿಸ್ಕಂದರೆ ಟ್ವೆಂಟಿ ಸೆವೆಂತ್ ನೋಡಿ ಸೆಲ್ ಮೆಂಬರಿ ಕರೆಕ್ಟ್ ಆನ್ಸರ್ ರಿಸೆಪ್ಟರ್ ಆರ್ ಎಂಬೆಡೆಡ್ ಇನ್ ಸೆಲ್ ಟ್ವೆಂಟಿ ಸೆವೆಂತ್ ಆನ್ಸರ್ ಇಸ್ ಸಿ ಟ್ವೆಂಟಿ ನೋಡಿ ಟ್ವೆಂಟಿ ನಿಮಗೆ ಪಿ ಒನ್ ವಿ ಒನ್ ಬೈ ಟಿ ಒನ್ ಇಸ್ ಟು ಪಿ ಟು ವಿ ಟು ಟು ಬೈ ಟಿ ಫಾರ್ಮುಲಾ ಯೂಸ್ ಮಾಡಿ ಸೊ ಸಿಕ್ಸ್ ಅಟ್ಮಾಸ್ಫಿಯರ್ ಬರ್ತದೆ ಇನ್ನು ಟ್ವೆಂಟಿ ನೈನ್ ಇದರಲ್ಲಿ ಲೆಟೈಸ್ ಎಂಥಾಲ್ಪಿ ಪ್ಲಸ್ ಹೈಡ್ರೇಷನ್ ಎಂಥಾಲ್ಪಿ ಮಾಡಬೇಕು ನಿಮಗೆ ಆನ್ಸರ್ ಬರ್ತದೆ ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಸೊ ಅಂದ್ರೆ ಸೆವೆನ್ ಸೆವೆನ್ ಏಟ್ ಮೈನಸ್ ಫೋರ್ ಸೊ ಪ್ಲಸ್ ಫೋರ್ ಬರ್ತದೆ ಆನ್ಸರ್ ಡಿ ಇನ್ನು ಡಸ್ ನಾಟ್ ಅಫೆಕ್ಟ್ ಕೆ ಸಿ ಅದಕ್ಕೆ ನಿಮ್ಮ ಆನ್ಸರ್ ಸೇಮ್ ಇರ್ತದೆ ಡಸ್ ನಾಟ್ ಚೇಂಜ್ ಪಿ ಕೆ ಫೈವ್ ಫೈವ್ ಪಾಯಿಂಟ್ ಪಾಯಿಂಟ್ ನೈನ್ ಏಟ್ ಸೊ ಇದಕ್ಕೆ ಆನ್ಸರ್ ಏನಂತಂದ್ರೆ ಸೊ ಇಲ್ಲಿ ನೀವು ಯಾವ ರೀತಿ ಅದನ್ನ ಕಲೆಕ್ಟ್ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಸೆವೆನ್ ಪ್ಲಸ್ ಹಾಫ್ ಇಂಟು ಪಿ ಕೆಎ ಮೈನಸ್ ಪಿ ಕೆ ಬಿ ಫಾರ್ಮುಲಾ ಯೂಸ್ ಮಾಡಿ ಮಾಡ್ತೀರಿ ಸೊ ಸೆವೆನ್ ಪಾಯಿಂಟ್ ಜೀರೋ ಫೈವ್ ಬರ್ತದೆ ಇದಂತೂ ಬಹಳ ಸಿಂಪಲ್ ಸೊ ನೈನ್ ಬೈ ಫೈವ್ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ತರ್ಟಿ ಟು ಅಂತ ಮಾಡ್ತೀರಿ ಸೊ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಬರ್ತದೆ ಅಂದ್ರೆ ಸೆವೆಂಟಿ ಸೆವೆನ್ ಡಿಗ್ರಿ ಫಾರ್ನೈಟ್ ಇದು ಕೂಡ ಬಹಳ ಡೈರೆಕ್ಟ್ ಕ್ವಶನ್ ಸಿಂಪಲ್ ಕ್ವಶನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಅಂಡ್ ಏಟೀನ್ ಏಟೀನ್ ಆರ್ ಆಗಿದೆ ಸೊ ಕರೆಕ್ಟ್ ಅಯೋನೈನ್ ಎನ್ ತಾಲ್ಪ ನೋಡಿ ಅಯೋನೈಷನ್ ಎಂತಪಿ ಲೀಥಿಯಂ ಲೆಸ್ ದನ್ ಬೋರಾನ್ ಯಾಕಂದ್ರೆ ಬೆರಿಲಿಯಮ್ ಮೋರ್ ದನ್ ಬೋರಾನ್ ಇರೋದಕ್ಕೆ ಆನ್ಸರ್ಸ್ ಸಿ ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಂತ ಇದೆ ರಿಮೆಂಬರ್ ಇನ್ಕರೆಕ್ಟ್ ಅಂತ ಬಂದಾಗ ಓ ಟು ಪ್ಲಸ್ ಓ ಟು ಪ್ಲಸ್ ಅಲ್ಲಿ ಬಾಂಡ್ ಆರ್ಡರ್ ಒನ್ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಬರ್ತದೆ ಟೂ ಪಾಯಿಂಟ್ ಫೈವ್ ಬರ್ತದೆ ಸೊ ಓ ಟು ಟೂ ಮೈನಸ್ ಅಲ್ಲಿ ಬಾಂಡ್ ಆರ್ಡರ್ ಒನ್ ಬರ್ತದೆ ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಇನ್ ಕರೆಕ್ಟ್ ಡಿ ಯಾಕಂದ್ರೆ ಬಾಂಡ್ ಆರ್ಡರ್ ಓ ಟು ಟು ಮೈನಸ್ ಜೋರ್ ಜಾಸ್ತಿ ಅಂತ ಕೊಟ್ಟಿದ್ದಾರೆ ಐ ಪಿ ಎಸ್ ಬಹಳ ಸಿಂಪಲ್ ಇದೆ ಹೌದ ಟೂ ತ್ರೀ ಡೈಮಿಥಲ್ ಬ್ಯೂ ಟು ಇನ್ ಅರೋಮೆಟಿಕ್ ಕಂಪೌಂಡ್ ಇದು ನಮ್ಮನ್ನು ನೀಟ್ ಎಕ್ಸಾಮ್ ಇದೇ ರೀತಿ ಕ್ವಶನ್ ಕೇಳಿದ್ರು ಹೌದಾ ಫೋರ್ ಇನ್ ಪ್ಲಸ್ ಟು ಫೈ ಎಲೆಕ್ಟ್ರಾನ್ ಯೂಸ್ ಮಾಡ್ತೀರಿ ಸೊ ಒಂದೇ ಹೌದು ಎರಡನೇದ ಹೌದು ಮೂರನೇದಾಗ್ಲಿಲ್ಲ ಆಗ್ತದೆ ಸೊ ಒನ್ ಟು ಅಂಡ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ವಿಚ್ ವಿಚ್ೋನ್ ಕನ್ವರ್ಟ್ ಹಿಮೋಗ್ಲೋಬಿನ್ ಟು ಕಾರ್ಬೋಕ್ಸಿಮೋಗ್ಲೋಬಿನ್ ಡೈರೆಕ್ಟ್ ಕ್ವಶನ್ ಸಿಂಪಲ್ ಕ್ವಶನ್ ಕಾರ್ಬನ್ ಮೊನೋಕ್ಸೈಡ್ ಇದರ ನೋಡಿ ಎಷ್ಟು ಎಸ್ ಟು ರಿಮೆಂಬರ್ ಪ್ಲಸ್ ಸಿಕ್ಸ್ ಇದ್ರಲ್ಲಿ ಪ್ಲಸ್ ಸೆವೆನ್ ಬರೋದಿಲ್ಲ ಯಾಕಂತಂದ್ರೆ ಸಲ್ಫರಿಗೆ ಮೋರ್ ದನ್ ಪ್ಲಸ್ ಸಿಕ್ಸ್ ನಾಟ್ ಇಟ್ ಆಲ್ ಪಾಸಿಬಲ್ ಸಿಕ್ಸ್ ಬರ್ತದೆ ತರ್ಟಿ ಪರ್ಸೆಂಟ್ ಆಫ್ ಹೈಡ್ರೋಜನ್ ಪ್ರಾಕ್ಸೈಡ್ ಅಂದ್ರೆ ಹಂಡ್ರೆಡ್ ವಾಲ್ಯೂಮ್ ಇದು ಡೈರೆಕ್ಟ್ ಕ್ವಶನ್ ಹೈಡ್ರೋಜನ್ ಚಾಪ್ಟರ್ ಇದೆ ಜಡೆನ್ ಜಡನ್ ಇಸ್ ದ ಕರೆಕ್ಟ್ ಆನ್ಸರ್ ಯಾಕಂದ್ರೆ ಎಂಫೋಟರಿಕ್ ಬಿಇಒ ಆಗ್ತದೆ ಜಡೆನ್ ಆಗ್ತದೆ ಕಂಪೋಸಿಷನ್ ಆಫ್ ವಾಟರ್ ಗ್ಯಾಸ್ ಡೈರೆಕ್ಟ್ ಕ್ವಶನ್ ಇದು ಸೊ ಸಿಒ ಪ್ಲಸ್ ಎಸ್ ಟು ಸಿಒ ಪ್ಲಸ್ ಎಸ್ ಎನ್ ಟು ಇಸ್ ನೋನ್ ಆಸ್ ಪ್ರೊಡ್ಯೂಸರ್ ಗ್ಯಾಸ್ ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ ಫೋರ್ಟಿ ತ್ರೀ ಎಡೆಮಾ ಇಸ್ ದ ಕರೆಕ್ಟ್ ಆನ್ಸರ್ ಎಡೆಮಾ ಆಗ್ತದೆ ಫೋರ್ಟಿ ಫೋರ್ ಟೂ ಸಿಕ್ಸ್ಟಿ ಫೋರ್ ಪಾಯಿಂಟ್ ಟು ಫೈವ್ ಸಿ ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಟೂ ಸಿಕ್ಸ್ಟಿ ಫೋರ್ ಪಾಯಿಂಟ್ ನೈನ್ ಅಂತ ಬರ್ತಾ ಇದೆ ನನಗೆ ಆನ್ಸರ್ ಸೊ ನನಗೆ ಸ್ವಲ್ಪ ಡೌಟ್ ಇದೆ ಈ ಒಂದು ಕ್ವಶನ್ ಮೇಲೆ ಡೌಟ್ ಇದೆ ನೋಡೋಣಂತೆ ಬೇರೆ ಬೇರೆ ಕೀ ಆನ್ಸರ್ ಚೆಕ್ ಮಾಡ್ತೀನಿ ನಾನು ಸೊ ಇದೊಂದು ಡೌಟ್ ಇದೆ ನನಗೆ ಸೊ ನನಗೆ ಆನ್ಸರ್ ಟೂ ಸಿಕ್ಸ್ಟಿ ಫೋರ್ ಪಾಯಿಂಟ್ ಏಟ್ ಬರ್ತಾ ಇದೆ ಹಾಗೆನಾದ್ರೂ ರಾಂಗ್ ಆದರೆ ಕ್ಷಮಿಸ್ಬಿಡಿ ಫೋರ್ಟಿ ಫಿಫ್ತ್ ಕ್ವಶನ್ ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಕರೆಕ್ಟ್ ಇದೆ ಮಾಲಿಕ್ಲರ್ ಸಾಲಿಡ್ ಇಸ್ ವಾಟರ್ ಸೊ ಕ್ಯೂ ಅಯೋನಿಕ್ ಸಾಲಿಡ್ ಇಸ್ ಎಂಜಿಒ ಎಕ್ಸೆಟ್ರಾ ಸೊ ಇದಂತೂ ಬಹಳ ಸಿಂಪಲ್ ಇದೆ ಸೊ ಇಲ್ಲಿ ರೂಟ್ ತ್ರೀ ಎ ಬಂದಿದೆ ಹೌದಾ ಸೊ ರೂಟ್ ತ್ರೀ ಆರ್ ಡಿವೈಡ್ ಬೈ ಫೋರ್ ಆರ್ ಬೈ ರೂಟ್ ತ್ರೀ ಅನ್ನು ಯೂಸ್ ಮಾಡ್ತೀರಿ ಸೊ ಎ ಕ್ಯೂಬ್ ಮಾಡ್ತೀರಿ ಎ ನಿಮಗೆ ಫೋರ್ ಎಂಗ್ಸ್ಟ್ರೂನಿಟ್ ಬರ್ತದೆ ಸೊ ಸಿಕ್ಸ್ ಪಾಯಿಂಟ್ ಫೋರ್ ಫೋರ್ ಮೈನಸ್ ಟ್ವೆಂಟಿ ನೈನ್ ಬರ್ತದೆ ಇದಂತೂ ಬಹಳ ಸಿಂಪಲ್ ಕ್ವಶನ್ ಸೊ ಒನ್ ಬೈ ಟು ಹಾಫ್ ಹಾಫ್ ಎ ರೂಟ್ ತ್ರೀ ಬೈ ಫೋರ್ ಎ ಒನ್ ಬೈ ಟೂ ರೂ ಸೊ ಇದು ಡೈರೆಕ್ಟ್ ಕಾನ್ಸ್ ಕಡಿಮೆ ಇದ್ದಾಗ ಅಂದ್ರೆ ಫಾರ್ ಎಕ್ಸಾಂಪಲ್ ಎಸಿಟಿಕ್ ಎಸಿಡ್ ಇನ್ ಬೆನ್ಸಿನ್ ಅಂತ ನೋಡಿದಾಗ ಹೈಡ್ರೋಜನ್ ಬಾಂಡಿಂಗ್ ಬಿಕಾಸ್ ಆಫ್ ದ ಹೈಡ್ರೋಜನ್ ಬಾಂಡಿಂಗ್ ದರ್ ವಿಲ್ ಬಿ ಡೈಮರೈಸೇಷನ್ ಸೊ ಸಿ ಇಸ್ ದ ಆನ್ಸರ್ ಕ್ವಶನ್ ಸಿಕ್ಸ್ ಇನ್ ಟೆನ್ ಫೈವ್ ಬಿಕಾಸ್ ಇ ಟು ದ ಪೌರ್ ಮೈನಸ್ ಎ ಬೈ ಆರ್ ಟಿ ಅಂತ ಮಾಡಿದಾಗ ಟಿ ಇನ್ಫಿನಿಟಿ ಟಿ ಇನ್ಫಿನಿಟಿ ಆದಾಗ ಇ ಟು ದ ಪೌರ್ ಜೀರೋ ಆಗ್ತದೆ ಒನ್ ಆಗ್ತದೆ ಸೊ ಎ ಎಂಡ್ ಕೆ ಆರ್ ಈಕ್ವಲ್ ಇದು ಕೂಡ ಸಿಂಪಲ್ ಇದು ಆಕ್ಚುಲಿ ಐ ಪಿ ಎಂ ಟಿ ಟು ತೌಸಂಡ್ ಫಿಫ್ಟೀನ್ ಅಥವಾ ಸಿಕ್ಸ್ಟೀನ್ ಅಲ್ಲಿ ಸೊ ಆಲ್ ಇಂಡಿಯಾ ಮೆಡಿಕಲ್ ಟೆಸ್ಟ್ ಅಂತ ಏನಿತ್ತು ನೀಟ್ಗಿಂತ ಮುಂಚೆ ಅದರಲ್ಲಿ ಕೇಳಿರುವಂತಹ ಕ್ವಶನ್ ಸೊ ಸ್ವಲ್ಪ ಹೈಯರ್ ಲೆವೆಲ್ ಆಯಿತು ಬಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ ಫಿಫ್ಟಿ ಒನ್ ನೋಡಿ ಸಿ ಎಲ್ ಟು ಲಿಬರೇಟ್ಸ್ ಟ್ಯಾನ್ ಇಸ್ ಕರೆಕ್ಟ್ ಯಾಕಂತಂದ್ರೆ ಇದರಲ್ಲಿ ಹೈಡ್ರೋಜನ್ ಕ್ಯಾಥೋಡ್ ಕಡೆ ಲಿಬರೇಟ್ ಆಗ್ತದೆ ಸೊ ಎನ್ ಎ ಎಚ್ ಫಾರ್ಮ್ ಆಗ್ತದೆ ಸಿ ಎಲ್ ಟು ಆನೋಡ್ ಕಡೆ ಲಿಬರೇಟ್ ಆಗ್ತದೆ ಸೊ ಇದರಲ್ಲಿ ಸೊ ನೀವು ಫಾರ್ಮುಲಾ ಯೂಸ್ ಮಾಡಬೇಕು ಇದರಲ್ಲಿ ಸೊ ಇ ನಾಟ್ ಇಸ್ ಈಕ್ವಲ್ ಟು ಇ ನಾಟ್ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ನೈನ್ ಡಿವೈಡ್ ಬೈ ಟು ಲಾಗ್ ಆಫ್ ಎ ಜಿ ಡಿವೈಡ್ ಬೈ ಎ ಜಿ ಪ್ಲಸ್ ಆ ಒಂದು ಫಾರ್ಮುಲಾ ಯೂಸ್ ಮಾಡಿ ಮಾಡ್ಬೇಕಾಗ್ತದೆ ಸೊ ನಿಮಗೆ ಇದರಲ್ಲಿ ಬಿ ಮೋರ್ ದನ್ ಸಿ ಮೋರ್ ದಾನ್ ಡಿ ಮೋರ್ ದನ್ ಎ ಬರ್ತದೆ ಸೊ ಇದರಲ್ಲಿ ಆನ್ಸರ್ ಇದು ಕೂಡ ನೀವು ಇದರಲ್ಲಿ ಸೆಲ್ ಕಾನ್ಸ್ಟೆಂಟ್ ಅನ್ನು ತೆಗೆದುಕೊಂಡು ಲ್ಯಾಮ್ಡಾ ನಾಟ್ ಎಂ ಅಂದ್ರೆ ಪಿ ಎಚ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಸಿ ಬರ್ತದೆ ಸಿ ಕೊಟ್ಟಿದ್ದಾರೆ ಅಲ್ಫಾ ಕ್ಯಾಲ್ಕುಲೇಟ್ ಮಾಡಬೇಕು ಸಿ ಅಲ್ಫಾ ಇಸ್ ಈಕ್ವಲ್ ಟು ಪಿ ಎಚ್ ಎಚ್ ಪ್ಲಸ್ ಕಾನ್ಸಂಟ್ರೇಷನ್ ಬರ್ತದೆ ಎಚ್ ಪ್ಲಸ್ ಫೋರ್ ಮೈನಸ್ ತ್ರೀ ಬರ್ತದೆ ಪಿ ಎಚ್ ವಿಲ್ ಬಿ ತ್ರೀ ಸೊ ಆನ್ಸರ್ ಇಸ್ ಬಿ ಇದಂತೂ ಬಹಳ ಸಿಂಪಲ್ ಇದೆ ಸೊ ದಿಸ್ ಇಸ್ ರೇಟ್ ಕಾನ್ಸ್ಟೆಂಟ್ ಆಫ್ ಜೀರೋ ಆರ್ಡರ್ ಹೌದಾ ಸೊ ಇದರಲ್ಲಿ ಆರ್ಡರ್ ಯಾವುದು ಸೊ ಡಿಕಂಪೋಸಿಷನ್ ಆಫ್ ಎಚ್ ಐ ಆನ್ ದ ಸರ್ಫೇಸ್ ಆಫ್ ಗೋಲ್ಡ್ ಸೊ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಬಿ ದೆನ್ ಫಿಫ್ಟಿ ಫಿಫ್ತ್ ಕ್ವಶನ್ ಸಿ ಓ ಇಸ್ ದ ಆನ್ಸರ್ ನೀವು ಎಲ್ಲಿಂಗಮ್ ಡೈಗ್ರಾಮ್ ನೋಡಿದಾಗ ಸೊ ಮೋರ್ ಆ್ಯಂಡ್ ಮೋರ್ ನೆಗೆಟಿವ್ ಆಗ್ತದೆ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಸಿ ಓ ಸೊ ಇದರಲ್ಲಿ ಡೈನೈಟ್ರೋಜನ್ ಆನ್ ಹೀಟಿಂಗ್ ಎನ್ ಎಚ್ ಫೋರ್ ಎನ್ ಓ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ರಿಮೆಂಬರ್ ಎನ್ ಎಚ್ ಫೋರ್ ಎನ್ ಓ ತ್ರೀ ರೈಟ್ ಯಾಕಂದ್ರೆ ಎನ್ ಎಚ್ ಫೋರ್ ಎನ್ ಟು ಹಾಕಿದಾಗ ಎನ್ ಟು ಬರ್ತದೆ ಸೊ ಈ ಕೇಸಲ್ಲಿ ನಿಮಗೆ ಎನ್ ಟು ಓ ಬರ್ತದೆ ಅನ್ನೋದು ಗೊತ್ತಿರಲಿ ಫಿಫ್ಟಿ ಸೆವೆನ್ ಬಹಳ ಸಿಂಪಲ್ ಎಸಾರ್ಬೆಂಟ್ ಇಸ್ ಅನಿಮಲ್ ಚಾರ್ಕೋಲ್ ಇಸ್ ಆಕ್ಟ್ ಆಸ್ ಎಂಟ್ ಎಬ್ಸಾರ್ಬೇಟ್ ಇಸ್ ಕಲರಿಂಗ್ ಸಬ್ಸ್ಟೆನ್ಸ್ ಪ್ರೊಸೆಸ್ ಇಸ್ ನೋನ್ ಎಸ್ ಎಬ್ಸಾರ್ಷನ್ ಎ ಇಸ್ ದ ಆನ್ಸರ್ ಇದು ಬಹಳ ಸಿಂಪಲ್ ಇದೆ ಫ್ರೆಂಡ್ಲಿ ಎಡ್ಜಾರ್ ಐಸೋ ಅಲ್ಲಿ ಸ್ಲೋಪ್ ಬಂದ್ಬಿಟ್ಟು ಒನ್ ಅಂಡ್ ಇಂಟರ್ಸೆಪ್ಟ್ ಆಫ್ ಹಾಟ್ ವಾಟರ್ ನಿಮಗೆ ಪಾಸಿಟಿವ್ಲಿ ಚಾರ್ಜ್ ಸೋಲ್ ಬರ್ತದೆ ಎಫ್ ಪ್ಲಸ್ ತ್ರೀ ವಿಲ್ ಬಿ ಎಡ್ಸಾರ್ಬ್ಲ್ ಎಚ್ ಮೈನಸ್ ನೆಗೆಟಿವ್ ಸೋಲ್ ಬರ್ತದೆ ಸೊ ಎಕ್ಸ್ ಟು ಬರುವಂತದ್ದು ಸೊ ಆನ್ಸರ್ ಇಸ್ ಬಿ ಸಿಕ್ಸ್ಟಿ ಲಾಸ್ಟ್ ಕ್ವೆಶನ್ ಅಲ್ಲಿ ರಿಮೆಂಬರ್ ಇದರಲ್ಲಿ ಎಸ್ ಟು ಅಂತ ಆಗೋದಿಲ್ಲ ಸಿ ಎನ್ ಆಗೋದಿಲ್ಲ ಯಾಕಂದ್ರೆ ಇದ್ರ ನೋಡಿ ಎ ಜಿ ಜೀರೋ ಇರೋದು ಪ್ಲಸ್ ಒನ್ ಆಯ್ತು ಹೋದ ಇದರಲ್ಲಿ ಆಕ್ಚುಲಿ ಆಕ್ಸಿಜನ್ ಆಕ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಸೆಕೆಂಡ್ ಕೇಸ್ ಅಲ್ಲಿ ಜಿಂಕ್ ಆಕ್ಟ್ ಆಸ್ ಅಡ್ಯೂಸಿಂಗ್ ಏಜೆಂಟ್ ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಜಿಂಕ್ ಸೊ ನನಗೆ ತಿಳಿದಂತಹ ಮಟ್ಟಿಗೆ ನಾನು ಕರೆಕ್ಟ್ ಆದ ಕೀ ಆನ್ಸರ್ ಕೊಟ್ಟಿದ್ದೀನಿ ಅದರಲ್ಲಿ ಒಂದು ನನಗೆ ಡೌಟ್ ಇದೆ ಮತ್ತೊಂದು ಗ್ರೇಸ್ ಅನ್ನು ಕೊಡಬೇಕಾಗಿರುವಂತದ್ದು ನೋಡೋಣ ಕೆಇ ಅವರ ಕಡೆಯಿಂದ ಏನ್ ಬರ್ತದೆ ಅಂತ ಹೇಳಿ ಸೊ ಇದಿಷ್ಟು ಕೆಮಿಸ್ಟ್ರಿ ಕಿ ಆನ್ಸರ್ ಸೊ ಮುಂದಿನ ವಿಡಿಯೋದಲ್ಲಿ ಫಿಸಿಕ್ಸ್ ಕಿ ಆನ್ಸರ್ ಜೊತೆ ಬರ್ತೀನಿ ನನ್ನ ಕಲಿಗೊಬ್ರು ಕೊಟ್ಟಿರುವಂತದ್ದು ಸೊ ಅದರಲ್ಲೂ ಕೂಡ ಒಂದಷ್ಟು ಮಿಸ್ಟೇಕ್ಸ್ ಗಳು ಇರಬಹುದು ನಿನ್ನೆ ನಾನು ಹಾಕಿರುವಂತಹ ಮ್ಯಾಥ್ಸ್ ಅಲ್ಲ ಕೂಡ ಒಂದೆರಡು ಮಿಸ್ಟೇಕ್ಸ್ ಗಳಿವೆ ಯಾಕಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಕಲಿಗೊಬ್ರು ಮಾಡಿ ಕೊಟ್ಟಿರುವಂತದ್ದು ಸೊ ಆನ್ಸರ್ ಒಫಿಷಿಯಲ್ ಆಗಿ ಕೆಇ ಅವರು ಬಿಡ್ತಾರೆ ಯಾವಾಗ ಬಿಡ್ತಾರೆ ರಿಸಲ್ಟ್ ಡೇಟ್ ಯಾವಾಗ ಅನ್ನೋದನ್ನ ಇವತ್ತು ಹತ್ತು ಗಂಟೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ನೋಡ್ತಾ ಇದೆ So thank you for watching. Have a nice day.